ಶ್ರೀರಾಮ ವಿದ್ಯಾಕೇಂದ್ರ ಹನುಮಾನ್ ನಗರ ಕಲ್ಲಡ್ಕದಲ್ಲಿ ಶ್ರೀರಾಮ ಪ್ರೌಢಶಾಲಾ ವಿಭಾಗದ ನೂತನ ಕಟ್ಟಡದ ಶಿಲಾನ್ಯಾಸ ಇಂದು ನಡೆದಿದೆ. ಶಿಲಾನ್ಯಾಸವನ್ನ ಹೇರಂಬ ಇಮ್ಲಿ ಮುಂಬೈ ಇದರ ಚೇರ್ಮನ್ರಾದ ಸದಾಶಿವ ಕೆ ಶೆಟ್ಟಿ ಕನ್ಯಾನ ಇವರು ನೆರವೇರಿಸಿ ಬಳಿಕ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ವಿದ್ಯಾಕೇಂದ್ರದ ಅಧ್ಯಕ್ಷರಾದ ಬಿ ನಾರಾಯಣ ಸೋಮಯಾಜಿ, ಶ್ರೀರಾಮ ವಿದ್ಯಾಕೇಂದ್ರದ ಸಂಚಾಲಕರಾದ ವಸಂತ ಮಾಧವ, ಆಡಳಿತ ಮಂಡಳಿ ಸದಸ್ಯರು, ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು, ಅಧ್ಯಾಪಕೇತರು, ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕಾರಣ ಇಲ್ಲಿ ಇದ್ದಂಥವರಿಗೆ ಅನಿಸ್ಬೇಕಲ್ಲ, ನಾನು ಈ ದೇಶಕ್ಕೋಸ್ಕರ
ಈ ಧರ್ಮಕ್ಕೋಸ್ಕರ ಈ ಸಂಸ್ಕೃತಿಗೋಸ್ಕರ ಬರ್ತಿದ್ದೇನೆ ಅಂತ ಅದು ಆಗಲಿಲ್ಲ. ನಿನ್ನೆ ಮೊನ್ನೆ ನಡೆದಂಥ ವಿವೇಕಾನಂದ ಜಯಂತಿಯಲ್ಲಿ ಅದನ್ನು ಮತ್ತೆ ನೆನಪಿಸಿಕೊಳ್ಳಲಾಗ ವಿವೇಕಾನಂದರ ಬದುಕೇ. ಇವತ್ತು ನಾವು ಅಮೇರಿಕಕ್ಕೆ ಹೋದರೆ, ಶಿಕಾಗೋಕ್ಕೆ ಹೋದರೆ ಎಲ್ಲವರ ಭಾಷಣ ಆಯಿತು, ಆ ಕಟ್ಟಡದ ಎದುರಿನಲ್ಲಿ ಒಂದು ಫಲಕ ಹಾಕಿದ್ದಾರೆ. ಆ ಫಲಕದಲ್ಲಿ ವಿವೇಕಾನಂದರ ಕೈ ಹಿಡಿದಂಥ ಒಂದು ನಮಗೆಲ್ಲರಿಗೂ ಸ್ಫೂರ್ತಿ ಕೊಡುವಂಥ ಒಂದು ಚಿತ್ರ ಇದೆ. ಆ ಚಿತ್ರ ಇದೆ, ಅದರ ಕೆಳಗೆ ಬರೆದಿದ್ದಾರೆ ದಿ ಹಿಂದೂ ಮಾಂಕ್ ಆಫ್ ಇಂಡಿಯಾ ಅಂತ. ಅಂದರೆ ಭಾರತದ ಹಿಂದೂ ಸನ್ಯಾಸಿ ಅಂತ ಅವರನ್ನು ಗುರುತು ಮಾಡಿದ್ದಾರೆ. ಭಾರತದಲ್ಲಿದೆ, ಪ್ರಾರಂಭದ ದಿನದಲ್ಲಿ ಅದನ್ನಿತ್ತು, ಈಗ ಅದರ ಮೂರ್ತಿ ಜನಕ್ಕೆ ಬಿಟ್ಟಿದ್ದಾರೆ. ಅಂದರೆ ನಮ್ಮ ಮೂಲ ಚಿಂತನೆ ಏನಿದೆ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಜೀವನ ಮೌಲ್ಯಗಳು, ಅದನ್ನು ತೆಗೆದರೆ ನಮ್ಮ ದೇಶ ಸತ್ತಾಗೆ. ಅದನ್ನೇ ವಿವೇಕಾನಂದರು ಹೇಳಿದರು. ಇಲ್ಲಿ ನೀವು ಎಷ್ಟೇ ಅಭಿವೃದ್ಧಿಯನ್ನು ಸಾಧಿಸಿ, ಎಷ್ಟೇ ರಾಜಕೀಯ ಬೆಳವಣಿಗೆ ಇರಬೇಕಾಗಲಿ, ಅವರು ಹೇಳ್ತಾರೆ ಕುಬೇರನ ಐಶ್ವರ್ಯವನ್ನು ಮಕ್ಕಳ ತಲೆ ಮೇಲೆ ನೀವು ಸುರಿಸಿ, ಆದರೆ ಧರ್ಮವನ್ನು ಬಿಟ್ಟರೆ ಈ ದೇಶ ಸತ್ತು. ಅದಕ್ಕೋಸ್ಕರ ಯಾವುದು ನಮಗೆ ಮೂಲ, ನಮಗೆ ಜೀವನ ಪದ್ಧತಿ ಇದೆ ನಮಗೆ, ಅದನ್ನೇ ನಾವು ಧರ್ಮ ಅಂತ ಹೇಳಿರುವಂಥದ್ದು. ನಡ್ಕೊಳ್ಳುವಂಥ ರೀತಿ ಇದೆ, ಅದನ್ನು ನಾವು ಸಂಸ್ಕೃತಿ ಅಂತ ಹೇಳಿ ಎತ್ತಿಕೊಂಡು ಹೋಗಬೇಕಾದಂಥ ಮೌಲ್ಯಗಳಿದೆ. ಇದನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕಾದಂಥ ಅವಶ್ಯಕತೆ ಇತ್ತು. ಆ ಹಿನ್ನೆಲೆಯಲ್ಲಿ 1980ರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಶಾಲೆಗಳೇ ಇಲ್ಲ ಅಂತ ಹೇಳೋದು ಒಂದು ಭಾಗ, ಸಣ್ಣ ಭಾಗ, ಪ್ರೌಢಶಾಲೆ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಮುಖ್ಯವಾಗಿರುವಂಥದ್ದು ನಮ್ಮ ಮಕ್ಕಳಿಗೆ ಏನು ಕೊಡಬೇಕು, ನಾವು ಏನು ತಿಳಿಸ್ಕೊಡ್ಬೇಕು. ನನ್ನ ಜೀವನ ಬರೀ ಹಣ ಮಾಡೋದಕ್ಕೋಸ್ಕರ, ಯಾವುದಾದ್ರು ಸ್ಥಾನ ಹೋಗೋದಕ್ಕೋಸ್ಕರ ಅಷ್ಟೇನಾ? ಆದರೆ ನನಗೆ ಒಂದು ಋಣ ಇದೆ, ನನಗೊಂದು ಸಾಲ ಇದೆ. ನನಗೆ ಯಾವ ಭೂಮಿ ನನಗೆ ನೀರು ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ಉಳ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದೆ, ಆಹಾರ ಕೊಟ್ಟಿದೆ, ಆ ತಾಯಿಗೋಸ್ಕರ ಏನು? ನಾವು ನಿಂತಿರುವಂಥದ್ದೇ ಆ ತಾಯಿಯ ತೊಡೆಯ ಮೇಲೆ ನಿಂತಿರುವಂಥದ್ದು ನಾವು, ಆ ತಾಯಿಗೋಸ್ಕರ ಏನು ಅಂತ ಹೇಳುವಂಥ ಚಿಂತನೆಯ ಅವಶ್ಯಕತೆ ಇದೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಆ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ವಿರೋಧವಾದಂಥ ಜನಗಳಿದ್ದಾರೆ, ವಿರೋಧವಂಥ ರಾಜಕೀಯ ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಪ್ರಾರಂಭದ ಒಂದು 3-4 ವರ್ಷಗಳ ಕಾಲ ನಮ್ಮಲ್ಲಿ ಈ ಬಲಿಗೆ ಬಿಟ್ಟಿಲ್ಲ. ಆದರೆ ನನಗೆ ಈ ಚಿಂತನೆ ಮೂಡಿದೆ, ನಮ್ಮಲ್ಲಿ ಇದ್ದಂಥ ಶ್ರೀರಾಮ ಮಂದಿರ ಇತ್ತು ರಸ್ತೆ ಆಚರಣೆಯಲ್ಲಿ, ಅದುವೇ ನಮಗೆ ಪ್ರೇರಣೆ ಕೊಟ್ಟಿರೋದು. 3 ವರ್ಷಗಳ ಕಾಲ ಆಶ್ರಯ ಕೊಟ್ಟಿರುವಂಥದ್ದು ನಮಗೆ, ಅದುವೆ ಧೈರ್ಯ ಕೊಟ್ಟಿರುವಂಥದ್ದು ಅದುವೆ ನಮಗೆ. ಅಂತ ಶ್ರೀರಾಮನ ಆಶೀರ್ವಾದದಿಂದ ಈ ಸಂಸ್ಥೆ ಬೆಳೆದು ಬಂತು. ಈ ವಿದ್ಯಾಸಂಸ್ಥೆಗೆ ಬಂದು ನಾನು ಬಂದದೇ ಇತ್ತೀಚೆಗೆ ಮೊದಲು ಸಂಸ್ಥೆಗಳ ಹಿಂದೆ ಇಲ್ಲಿ ಬಹಳ ದೊಡ್ಡದಾದಂತಹ ಒಂದು ವಾರ್ಷಿಕೋತ್ಸವ ಇದೆ. ಆ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಆಮಂತ್ರಿಸಿದ್ರು, ಇನ್ವೈಟ್ ಮಾಡಿದ್ದಕ್ಕೆ ನಾನು ಬಂದೆ. ಮುಂಬೈನಂತ ಇಲ್ಲಿ ಅದರಲ್ಲಿ ಪಾಲ್ಗೊಳ್ಳುವಂಥ ಸೇರಿಕೊಳ್ಳುವಂತಹ ಒಂದು ಯೋಗ ಬಂದು, ಅದೇ ನನ್ನ ಕರ್ನಾಟಕದಲ್ಲಿ ನನ್ನ ಮೊದಲನೇ ಹೆಜ್ಜೆ ಪ್ರವೇಶ, ಅದೇ ಬಹಳ ಸಂತೋಷ ಆಗಿದೆ. ಆ ದಿನ ಒಂದು ಮಕ್ಕಳ ಶಾಲೆಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 1ನೇ ತರಗತಿಯಿಂದ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಸ್ಟೆಪ್ ಮೇಲೆ ಹೋಗಿ ಎಲ್ಲ ಕ್ಲಾಸ್ಗಳಲ್ಲಿ ಎಲ್ಲ ಕಲಿಸುವಂಥ ನೀವು ಕಲಿಯುವಂಥ ಪದ್ಧತಿಗಳನ್ನು ನೋಡಿ ಬಹಳ ಸಂತೋಷ ಆಗಿದೆ. ಏನೊಂದು ಇಂಥ ವಿದ್ಯಾಭ್ಯಾಸ ಕೇಂದ್ರವನ್ನು ನಾನು ನೋಡಿದೆ, ಬಹಳ ಸಂತೋಷ. ನಾವು ಎಂತಹ ಶಾಲೆ ನಾವು ಸಣ್ಣದಿರುವಾಗ ನಿಮಗೆ ಡಾಕ್ಟರ್ ಹೇಳಿದಾಗೆ ನಾನು ಒಬ್ಬ ಸಾಮಾನ್ಯ ಪರಿವಾರದ ವ್ಯಕ್ತಿ, ಸಾಮಾನ್ಯ ಅಂದರೆ ಅಂತ ಧನಿಕ ಕೃಷಿಕರ ಸಾಮಾನ್ಯ ಕೃಷಿಕರು ಸ್ವಲ್ಪ ಗದ್ದೆಯಿಂದ ಅಷ್ಟೇ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳ ಕಷ್ಟ. ಆಗ ಫೀಸ್ ಎಲ್ಲ ಕಡಿಮೆ ಇರ್ತದಲ್ಲ ಕೇರಳದಲ್ಲಿ, ಒಂದು ಕೇರಳ ಕಾಸರು ಫೀಸ್ ಎಲ್ಲ ಕಡಿಮೆ ಇತ್ತು. ಮತ್ತು ಶಾಲೆಗೆ ತಪ್ಪಲಿ ಇಲ್ಲ, ಚಟ್ನಿ ಹಾಕಿಕೊಂಡು ಶಾಲೆಗೆ ಹೋಗುದು, ಬೆಳಿಗ್ಗೆ ಸ್ವಲ್ಪ ಅನ್ನ ಹಾಕಿಕೊಂಡು ಹೋಗುದು, ಅದನ್ನೇ ಉಪ್ಪಟ್ಟಿನಲ್ಲಿ ಹಾಕಿ ಉಪ್ಪಿನ
ನನ್ನ ಮತ್ತು ಕುಪ್ಪಳದಲ್ಲಿ ಹೋಗ್ತೀನಿ. ಈಗ ನಿಮಗೆ ಈ ಶಾಲೆಯಲ್ಲಿ ಏನೊಂದು ಅವತಾರ ಕೊಡ್ತಾ ಇದ್ದಾರೆ, ಬಾರದೇ ಊಟ ಎಲ್ಲ ಕೊಡ್ತಾ ಇದ್ದಾರೆ. ನಿಮ್ಮ ಸೀತಾ ಅಸೋಯಿದ್ದಾರೆ ಈಗ ಈಗಾಗಲೇ ಮಾಡೋ ಇಚ್ಛೆನ. ನಾವು ವಿದ್ಯಾರ್ಥಿಗಳಿರುವಾಗ ನಮಗೆ ಇಚ್ಛನೂ ಇಲ್ಲ ಏನೂ ಇಲ್ಲ. ತಾಯಿ ಕೊಟ್ಟಂತಹ ಒಂದು ಅನ್ನ ಎಲ್ಲನೇ ನೀರು ನಾವು ಶಾಲೆಗೆ 4 ಕಿಲೋಮೀಟರ್ ಶಾಲೆಗೆ ನಾವು ನಡ್ಕೊಂಡು ಹೋಗ್ತೇವೆ, ಅದು ಚಪ್ಪಲಿ ಇಲ್ಲ ಅಂತ ಹೇಳ್ತೇನೆ. ನೋಡಿ ನೀವು ಈಗ ಆಗ ಡಿಸಿಪ್ಲಿನ್ ಇಲ್ಲ ಶಾಲೆ ಒಂದರಿಂದ 4 ತಿಂಗಳು ಒಂದು ದೊಡ್ಡ ಶಾಲೆ ಇವಾಗ ಮಳೆಗಾಲದಲ್ಲಿ ಅದಕ್ಕೆ ಇದು ಬರುತ್ತೆ ಸಪೋರ್ಟ್ ಕೊಡ್ತದೆ. ನಾಲ್ಕು ಕಡೆಯಿಂದ ತಾಯಿಯವರಿಗೆ ಮನೆಗೆ ಬಂದು ಮುಟ್ತಾರೆ ಮಳೆಗಾಲದಲ್ಲಿ ಗಾಳಿ ಕೋಲಿದ್ರೆ ತಾಯಿ ಮನೆಗೆ ಬಂದು ಮುಟ್ಟಿದ್ರೆ ಮಕ್ಕಳು ಬಹಳ ಸಂತೋಷ. ಅವನು ಮುಟ್ಟಿರಲ್ಲ ಅಂತ ಶಾಲೆಯಲ್ಲಿ ನಾವು 4ನೇ ಕ್ಲಾಸ್ ಆಮೇಲೆ ನೀವು ಬಂದ ಶಾಲೆಯಲ್ಲಿ 4ರಿಂದ 5ರಿಂದ 7ನೇ ಕ್ಲಾಸ್ ಆಯಿತು. ಮತ್ತೆ 8ನೇ ಕ್ಲಾಸ್ನಲ್ಲಿ ಊರಲ್ಲಿ ಮುಂದೆ ಶಾಲೆ ಹೈಸ್ಕೂಲಲ್ಲಿ SSC ಆಯಿತು. ಪುನಃ ಹೇಳ್ತೇನೆ ನೀವು ವಿದ್ಯಾಭ್ಯಾಸ ಅಂದರೆ ಜೀವನದ ಒಂದು ಮಹತ್ತರವಾದಂಥ ಒಂದು ಅಂತ ಮಹತ್ತರವಾದಂಥ ಅದೇ ನಮ್ಮ ಭವಿಷ್ಯದ ಮೇಲೆ ನಿರ್ಮಾಣ ಮಾಡುತ್ತೆ ಭವಿಷ್ಯವನ್ನು ಅದು ನಿರ್ಧಾರ ಮಾಡುತ್ತೆ. ಇಂಗ್ಲೀಷ್ ಅದು ನಾನು ಕನ್ನಡದಲ್ಲಿ ಮಾತಾಡಿದ್ದೇನೆ. ಎಲ್ಲ ಮಕ್ಕಳಿಗೆ ಕನ್ನಡ ಬರ್ತದೆ, ಹೆಚ್ಚಿನ ಮಕ್ಕಳು ನಮ್ಮ ಭಾಷೆ ನಾವು ಮರಿಬಾರ್ದು. ನಾನೀಗ ಬೊಂಬೆಯಲ್ಲಿ ಹೋಗಿ 40 ವರ್ಷ ಆಯ್ತು, 1977 ನಾನು ಬೊಂಬೆಗೆ ಹೋಗಿದ್ದೆ. ಅದಕ್ಕೆ ಮುಂದೆ ಬರ್ತೇನೆ. ಹೈಸ್ಕೂಲ್ ಆಗಿ ಆಮೇಲೆ ಊರಲ್ಲಿ ಹೈಸ್ಕೂಲ್ವರೆಗೆ ಕಲಿತು ಕನ್ನಡ ಮೀಡಿಯಮಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ಆಮೇಲೆ ಮಂಗಳೂರಿಗೆ ಹೋಗಿ ಸೈಂಟ್ ಎಲೋಸಿಯಸ್ ಕಾಲೇಜ್ ಅಂತ ಆ ಟೈಮಲ್ಲಿ ಎಲೋಸಿಯಸ್ ಅಂದರೆ ಎ ಗ್ರೇಡ್ ಶಾಲೆ ಅಂತ ಇತ್ತು. ನಮ್ಮ ಬೇರೆ ಶಾಲೆ ಇಲ್ಲಿಂದ ಎಲ್ಲ ಕ್ರಿಶ್ಚನ್ ಸ್ಕೂಲ್ ಇತ್ತು ಆ ಟೈಮಲ್ಲಿ. ಎಲೋಸಿಯಸ್ಸಲ್ಲಿ ಸಿಕ್ಕಿತು ಯಾಕಂದರೆ ನನಗೆ SSLCಯಲ್ಲಿ ಫಸ್ಟ್ ಕ್ಲಾಸ್ ಬಂದಿತ್ತು. ಆ ಟೈಮಲ್ಲಿ ಫಸ್ಟ್ ಕ್ಲಾಸ್ 67% ಅಂದರೆ ಅದು 100% ಇದೆ. ಈಗ 95 ಬಂದರೂ ಅದು ಕಡಿಮೆ ಅಂತ ಪರಿಸ್ಥಿತಿ ಈಗ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.